ಹುಚ್ಚುಕೋಡಿ ಮನಸ್ಸು ಹದಿಹರೆಯದ ವಯಸ್ಸು ಅಂತಾರೆ ಹೌದು ಆ ಹುಡುಗಿಯ ಪಾಲಿಗೂ ಇದೇ ಮಾತು ನಿಜವಾಯಿತು ಹರೆಯದ ವಯಸ್ಸಿನಲ್ಲಿ ಮಾಡಿದ ದುಡುಕುತನ ಮನೆಯಲ್ಲಿ ಆಕೆಗೆ ಸಿಕ್ಕಿದ್ದ ಸ್ವಾತಂತ್ರ್ಯ ಕೈಗೆ ಸಿಕ್ಕಿದ್ದ ಮಾಯಾಂಗನೆ ಎಂಬ ಮೊಬೈಲು ಆಕೆಯ ಬಾಳೆಯನ್ನೇ ಹೊಸಕಿ ಹಾಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಹದಿನೇಳರ ಹರೆಯದ ಋಷ್ವಿ ಎನ್ನುವ ಯುವತಿಯ ಕತೆ ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳು ಹೇಗೆ ಕೆಟ್ಟ ದಾರಿ ಹಿಡಿತಾರೆಂಬ ನಿಜ ವೃತ್ತಾಂತ ಇದೆ ಆಕೆಯದು ತೀರಾ ಬಡ ಕುಟುಂಬ ಆದರೆ ಕಾಲೇಜ್ಗೆ ಹೋಗುವ ವಯಸ್ಸಿನಲ್ಲೇ ಆಕೆಯ ಕೈಗೆ ಮೊಬೈಲ್ ಸಿಕ್ಕಿತ್ತು ಆಕೆಯ ತಾಯಿ ಹೇಳುವ ಪ್ರಕಾರ ಕೊರೋನಾ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ ಇದೆ ಎಂದು ಸಾಲ ಮಾಡಿ ಮೊಬೈಲ್ ತೆಗೆದುಕೊಟ್ಟಿದ್ರಂತೆ ಆದರೆ ಬಡ ಕುಟುಂಬದ ಯುವತಿಯ ಪಾಲಿಗೆ ಅದೇ ಮೊಬೈಲ್ ಮುಳುವಾಗುತ್ತೆ ಎಂದು ಆ ತಾಯಿ ಕನಸಿನಲ್ಲೂ ಊಹಿಸಿರ್ಲಿಲ್ಲ ಕಾಲೇಜು ಓದುತ್ತಿದ್ದ ಯುವತಿಗೆ ದೂರದ ಸಂಬಂಧಿಯೂ ಆಗಿದ್ದ ಚಾರ್ಮಾಡಿಯ ಪ್ರವೀಣ ಎಂಬ ಯುವಕ ಪರಿಚಯವಾಗಿದ್ದ ಮೊಬೈಲ್ ಇದ್ದಿದ್ದರಿಂದ ಹರಟುತ್ತಾ ಲೈವ್ ಚಾಟ್ ಮಾಡುತ್ತಾ ಬೆಳೆದ ಸ್ನೇಹ ಬರಬರುತ್ತಾ ಪ್ರೇಮಕ್ಕೆ ತಿರುಗಿತ್ತು ಬೆಂಗಳೂರಿನಲ್ಲಿ ಮೆಕ್ಯಾನಿಕ್ ಆಗಿದ್ದ ಪ್ರವೀಣ ತಿಂಗಳಿಗೊಮ್ಮೆ ಊರಿಗೆ ಬರುತ್ತಿದ್ದಾಗಲೆಲ್ಲ ಆಕೆಯ ಜೊತೆಗೆ ಸುತ್ತಾಟಕ್ಕೆ ಶುರು ಮಾಡಿದ್ದ ಹರೆಯದ ಉನ್ಮಾದ ಹುಮ್ಮಸ್ಸಿನಲ್ಲಿದ್ದ ಯುವತಿಗೆ ಕೆಲವೇ ದಿನಗಳಲ್ಲಿ ಸ್ವರ್ಗ ಸುಖವನ್ನು ಕಾಣಿಸಿದ್ದ ಮನೆ ಮಂದಿಗೆ ತಿಳಿಯದಂತೆ ವಿಹರಿಸುತ್ತಾ ಇದ್ದ ಆಕೆಗೆ ಪ್ರವೀಣ ಆಗುವಂತ ಭರವಸೆಯನ್ನು ನೀಡಿದ್ದ ಕೊರಗಜ್ಜನ ಆನೆ ಹಾಕಿ ಆಗ್ತೇನೆ ನೀನೇ ನನ್ನ ಪ್ರಾಣ ಎಂದು ಹೊಸ ಜೀವನದ ಕನಸು ಕಟ್ಟಿದ್ದ ಒಳ್ಳೆ ಹುಡುಗ ಒಳ್ಳೆ ಮನೆತನ ಎಂದು ಮನಸ್ಸಿನಲ್ಲೇ ಅರಮನೆ ಕಟ್ಟಿದ್ದ ಆಕೆಯ ಮನದಲ್ಲಿ ಆತನ ಫೋನ್ ಬಂದಾಗಲೆಲ್ಲ ತಂಗಾಳಿಯನ್ನ ಬೀಸ್ತಿತ್ತು ಪ್ರೇಮದ ಸುಖ ಉನ್ಮಾದಕ್ಕೆ ಹೋಗ್ತಿತ್ತು ಚಾರ್ಮಾಡಿಯ ಕಾಡು ಅಲ್ಲಿನ ಜಲಪಾತಗಳ ನಡುವೆ ವಿಹರಿಸುತ್ತಾ ಜೋಡಿಯಾಗುತ್ತಿದ್ದಾಗಲೆಲ್ಲ ಗರ್ಭ ನಿರೋಧಕ ಮಾತ್ರೆಗಳನ್ನು ನೀಡುತ್ತಿದ್ದ ಪ್ರವೀಣ ಅದನ್ನ ತೆಗೆದುಕೊಂಡ ಬಳಿಕ ತನಗೆ ಫೋಟೋವನ್ನು ಕಳಿಸಬೇಕೆಂದು ಷರತ್ತನ್ನ ವಿಧಿಸ್ತಿದ್ದ ವಿಧಿಸುತ್ತಿದ್ದ ಲಾಡ್ಜ್ನಲ್ಲಿ ಕರೆದೈದು ಅಲ್ಲಿ ಜೊತೆಗೆ ನಿಂತು ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿದ್ದ ಪ್ರತಿ ಬಾರಿಯೂ ಆಕೆಗೆ ಮಾತ್ರೆಗಳನ್ನು ನುಂಗಿಸಿ ಆತ ತನ್ನ ದಾಹವನ್ನ ತೀರಿಸಿಕೊಳ್ತಿದ್ದ ಹತ್ತು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ಹತ್ತೊಂಬತ್ತು ಯುವತಿಯರನ್ನ ಮುಖ್ಯ ತಿಂದಿದ್ದ ಸೈನೆಡ್ ಮೋಹನ್ ನೆನಪಾಗ್ತಾನೆ ಆತನು ತನ್ನ ಜೊತೆಗೆ ಕಾಮದಾಟಕ್ಕೆ ಬರುತ್ತಿದ್ದ ಯುವತಿಯರಿಗೆ ಗರ್ಭ ನಿರೋಧಕ ಮಾತ್ರೆಗಳನ್ನ ನೀಡುತ್ತಿದ್ದ ಕೆಲವೊಮ್ಮೆ ಅವರನ್ನ ಅಂತಹದ್ದೇ ಮಾತ್ರೆ ಎಂದು ಕೈಗೆ ಕೊಟ್ಟು ಸಾರ್ವಜನಿಕ ಶೌಚಾಲಯದಲ್ಲೇ ಸೈನೇಡ್ ಮಾತ್ರೆ ಕೊಟ್ಟು ಸದ್ದಿಲ್ಲದೆ ಕೊಂದು ಹಾಕ್ತಿದ್ದ ಪ್ರವೀಣ ಕೂಡ ಸೈನೇಡ್ ಮೋಹನ್ ರೀತಿಯಲ್ಲಿ ಅಂಗಸುಖಕ್ಕಾಗಿ ಹರೆಯದ ಯುವತಿಯ ಬಾಳಲ್ಲಿ ಆಟವಾಡಿದ್ದಾನೆ ಅಷ್ಟೇ ಅಲ್ಲ ಮದುವೆ ಆಗ್ತೇನೆಂದು ನಂಬಿಸಿ ಆಕೆಯ ದುರಂತ ಸಾವಿಗೆ ಕಾರಣನಾಗಿದ್ದಾನೆ ನಿನಗೆ ಆಸ್ಪತ್ರೆಯಲ್ಲಿ ಒಂದು ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಹೇಳಿದ್ಲು ಬೇಡಪ್ಪ ನೀನು ಹುಷಾರಾಗ ಫಸ್ಟಿಗೆ ಅಂತ ಹೇಳಿದಕ್ಕೆ ಇಲ್ಲ ಅಮ್ಮ ಅವನನ್ನು ಬಿಟ್ಟಿರೋಕ್ಕೆ ಆಗೋದಿಲ್ಲ ನನ್ನನ್ನು ಅವನು ಮೂರು ಸರಿ ವೀಸ್ ಮಾಡಿಕೊಂಡಿದ್ದಾನೆ ಲಾರ್ಜಿಗೆಲ್ಲ ಕರ್ಕೋಗಿದ್ದಾನೆ ಅಮ್ಮ ಅಂತ ಹೇಳಿದ್ಲು ಅಯ್ಯೋ ಈ ಪರಿಸ್ಥಿತಿ ಎಲ್ಲ ನನಗೆ ಗೊತ್ತಿದ್ದರೆ ನಿನ್ನನ್ನು ಏನು ಮಾಡೋದಪ್ಪ ಅಂತ ಕೇಳಿದೆ ನಾನು ಸಿಟ್ಟು ಬಂತು ನನಗೆ ಆಗ ಅವನೇ ಕೊಟ್ಟಿರ್ಬೋದು ಸರ್ ಅವನೇ ಕೊಟ್ಟಿದ್ದು ಅದನ್ನೂ ಹೇಳಿದ್ದಾಳೆ ಅವನು ಈ ಥರ ಈ ಥರ ಮಾತ್ರ ಎಲ್ಲ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾಳೆ ಸರ್ ಅವಳು ಹೇಳಿದ್ದಾಳೆ ಅದು ಫಸ್ಟಿಗೆ ನಾನು ಹೇಳಿದರೆ ಆಗ್ಬೋದಿತ್ತು ಸರ್ ನನಗೆ ಎಲ್ಲ ಅವಳ್ದು ಕಾರ್ಯ ಮುಗಿಯುವವರ ಆಗೋ ಟೈಮಿಗೆ ಹೇಳಿದ್ಲು ಪಾಯ್ಸನ್ ಮೇಲೆ ಹೇಳಿದ್ಲು ಸರ್ ನನಗೆ ನ್ಯಾಯ ಬೇಕು ಸರ್ ಇದಕ್ಕೆ ನ್ಯಾಯ ಬೇಕು ನ್ಯಾಯ ಬೇಕು ನಾನು ಬದುಕಬೇಕಾದ್ರೆ ನೀನು ನಾನು ಕರ್ದಲ್ಲಿಗೆ ಬರಬೇಕು ಅಂತ ಹೇಳಿ ಬೆದರಿಕೆ ಹಾಕಿದ್ದಾನಂತೆ ಅದಕ್ಕೆ ಇವಳು ನಾ ಇವಳು ನಿನ್ನನ್ನು ನೀನು ಮದುವೆ ಆಗದಿದ್ದರೆ ನಾನು ಯಾಕೆ ಬರಬೇಕು ಅಂತ ಇವಳು ಕೇಳಿದ್ದಾಳೆ ಅದಕ್ಕೆ ಇಲ್ಲ ನಾನು ಎಲ್ ನನಗೆ ನೀನು ಬೇಕು ನಾನು ಕರದಲ್ಲಿ ಬಂದಾಗ ನಾನು ಯೂಸ್ ಮಾಡಿ ನಿನ್ನನ್ನು ಮನೆಗೆ ಬಿಟ್ಟು ಬಿಡ್ತೇನೆ ಅಂತ ಎಲ್ಲಿ ಎಲ್ಲ ಹೇಳಿದ್ದಾನೆ ಅವಳಲ್ಲಿ ಹೇಳಿದ್ದಾನೆ ಅದಕ್ಕೆ ಇವಳು ನನಗೆ ಏ ಮೋಸ ಮಾಡ್ತೀಯ ಬ್ಯಾವರ್ಸಿ ಅಂತ ಹೇಳಿ ಎಲ್ಲ ಹೇಳಿದ್ದಾಳೆ ಆತರ ಎಲ್ಲ ಮೋಸ ಮಾಡ್ತೀಯ ನೀನು ಅಂತ ಹೇಳಿ ಹೇಳಿದ್ದಾಳೆ ಮೂರು ಮೂರು ನಾಲ್ಕು ಸರಿ ಯೂಸ್ ಮಾಡಿದ್ದೇನೆ ಹೇಳಿದ್ದಾಳೆ ಅದೆಲ್ಲ ನನಗೆ ಈ ಇತ್ತೀಚೆಗೆ ಗೊತ್ತಾಗಿದ್ದು ಮೊಬೈಲ್ ನಲ್ಲಿ ನೋಡಿದಾಗಲೇ ಗೊತ್ತಾಗಿದೆ ಯುವತಿ ಮತ್ತು ಪ್ರವೀಣನದ್ದು ಪ್ರೀತಿ ಪ್ರೇಮ ಕೇವಲ ಎಂಟು ತಿಂಗಳಿನದ್ದು ಅಷ್ಟರಲ್ಲಿ ಇವರು ಕಾಡು ಮೇಡು ಸುತ್ತಾಡಿದ್ದಾರೆ ಮಾಡಬಾರದನ್ನ ಮಾಡಿ ಮುಗಿಸಿದ್ದಾರೆ ಈ ನಡುವೆ ಮಗಳು ತಾಯಿ ಬಳಿಯು ತನ್ನ ಪ್ರೀತಿಯನ್ನ ಹೇಳ್ಕೊಂಡಿದ್ದಾಳೆ ಇದೇ ಹುಡುಗನನ್ನ ತೋರಿಸಿ ಇವನಿಗೆ ಕೊಟ್ಟು ತನಗೆ ಮದುವೆ ಮಾಡಿಸಬೇಕೆಂದು ಹಠ ಮಾಡಿದ್ಲು ಅವನ ಪರಿಚಯವನ್ನ ಹೇಳಿ ಮದುವೆ ಪ್ರಸ್ತಾಪವನ್ನ ಮಾಡಿದ್ಲು ಈಗ ಸಿ ಮಾಡುತ್ತಿದ್ಯಲ್ಲ ಕಲಿತು ಮುಗೀಲಿ ಆಮೇಲೆ ಮದುವೆ ಮಾಡೋಣ ಆದ್ರೆ ಅವರೆಲ್ಲ ದೊಡ್ಡವರು ನಮ್ಮಂತಹ ಬಡವರು ಮದುವೆ ಆಗುತ್ತಾರೆ ಎಂದು ತಾಯಿ ಪ್ರಶ್ನೆಯನ್ನ ಮಾಡಿದ್ರು ಇದನ್ನು ಆಕೆಯು ಪ್ರವೀಣನಿಗೆ ಪ್ರಶ್ನಿಸಿದ್ಲು ಅದಕ್ಕೆ ಉತ್ತರ ಎಂಬಂತೆ ಸ್ವತಃ ಪ್ರವೀಣ ಒಂದು ದಿನ ಯುವತಿಯ ತಾಯಿ ಜೊತೆಗೆ ಫೋನ್ ಮಾಡಿ ಮಾತಾಡಿದ್ದ ತಾಯಿ ಪ್ರಶ್ನೆಗೆ ಬಡ ಕುಟುಂಬದ ಹುಡುಗಿಯನ್ನು ಯಾರು ಮದುವೆಯಾಗಲ್ವೇ ಯಾಕೆ ನೀವು ಬೇಜಾರು ಮಾಡ್ತೀರಿ ನಾನೇ ಮದುವೆ ಆಗ್ತೀನಿ ಎಂದು ಹೇಳಿ ಭರವಸೆಯನ್ನ ಮೂಡಿಸಿದ್ದ ಹುಡುಗನೇ ಬಾವಿ ಅತ್ತೆ ಜೊತೆಗೆ ಮಾತಾಡಿದ್ರಿಂದ ಪ್ರಣಯ ಜೋಡಿಗಳ ಹಾರಾಟಕ್ಕೆ ಎಣೆಯಿರ್ಲಿಲ್ಲ ಅಮ್ಮ ಇವನು ಆಜ ಹಾಕಿ ಮದುವೆ ಆಗ್ತೇನೆ ಅಂತ ಹೇಳಿದ್ದಾನೆ ಅಮ್ಮ ಒಳ್ಳೆಯವನು ಒಳ್ಳೆ ಒಳ್ಳೆ ಹುಡುಗ ಅಂತ ಹೇಳಿದ್ಲು ಅದಕ್ಕೆ ಇನ್ನೊಬ್ಬರು ತಪ್ಪದಂಗೆ ಇನ್ನೊಬ್ಬರ ರವಿತ್ ಅಂತ ಇದ್ದಾರೆ ಅವರು ಎಲ್ಪ್ ಮಾಡ್ತಾರೆ ನನಗೆ ಅಂತ ಎಲ್ಲ ಹೇಳಿದ್ದಾಳೆ ಸರಿ ಆಮೇಲೆ ನಿಮ್ಮಲ್ಲಿ ಮಾತಾಡ್ತಾರೆ ಅದು ನಾನು ನೋಡ್ತೇನೆ ಮತ್ತೆ ನೀನು ಓದಬೇಕು ಈಗ ಸೆಕೆಂಡ್ ಪಿ ಯು ಸಿ ಅಲ್ವಾ ಆಮೇಲೆ ನೀನು ಓದಿ ಆದಮೇಲೆ ಡಿಗ್ರಿಯಲ್ಲ ಆದಮೇಲೆ ಆಮೇಲೆ ನಿನಗೆ ಹದಿನೇಳು ವರ್ಷ ಪ್ರಾಯ ಈಗ ಎಲ್ಲ ಆದಮೇಲೆ ನಿನ್ನ ಮದುವೆ ಮಾಡಿ ಕೊಡೋಣ ಬೇಕಾದರೆ ನಮ್ಮ ಒಪ್ಪಿಗೆ ನಾವು ಕೊಡ್ತೇವೆ ಬೇಕಾದರೆ ಅಂತ ಹೇಳಿದ್ದೇನೆ ಸರ್ ಅವಳಿಗೆ ಅದಕ್ಕೆ ಅಮ್ಮ ನಿಮ್ಮಲ್ಲಿ ಮಾತಾಡಬೇಕಂತೆ ಅವನು ಮಾತಾಡ್ಬೇಕಂತ ಹೇಳಿದ ಇಲ್ಲ ನಾನು ಮಾತಾಡೋದಿಲ್ಲ ಅವನಲ್ಲಿ ಈಗ ಎಂತಕ್ಕೆ ಮಾತಾಡೋದು ಟೈಮ್ ಉಂಟು ಮಾತಾಡ್ಲಿಕ್ಕೆ ಅಂತ ಹೇಳಿದ ಇಲ್ಲಮ್ಮ ಮಾತಾಡಬೇಕಂತ ಹೇಳಿದ ಹೇಳಿದ್ಲು ಮತ್ತು ಫೋನ್ ಕೊಟ್ಲು ನೀನು ಅಂತ ಕೇಳಿದಕ್ಕೆ ಆಂಟಿ ನಾನು ಹರೀಶನ ಬಾವ ಕೊಂಡಾಲು ಹರೀಶನ ಬಾವ ಹೆಸರು ಅವನ್ ಹೆಸರು ಎಂತ ಎಂತ ಕೇಳಿದೆ ಅದಕ್ಕೆ ನನ್ನ ಹೆಸರು ಪ್ರವೀಣ ನೀನು ಎಲ್ಲಿದ್ದೀಯಾ ಅಂತ ಕೇಳಿದ್ದಕ್ಕೆ ನಾನು ಬೆಂಗಳೂರಲ್ಲಿರೋದು ಎಂಥದ್ರಲ್ಲಿರೋದು ನಾನು ಮೆಕ್ಯಾನಿಕ್ ಇದ್ದೇನೆ ನೀನು ಎಷ್ಟು ಓದಿದ್ದೀಯಪ್ಪ ಅಂತ ಕೇಳಿದ್ದಕ್ಕೆ ನಾನು ಸೆಕೆಂಡ್ ಪಿ ಯು ಸಿ ಆಗಿ ಆಂಟಿ ಡಿಪ್ಲೊಮ್ ಮಾಡಿದ್ದೇನೆ ಅಂತ ಹೇಳಿದ ನನಗೆ ಮನೆಯಲ್ಲಿ ಏನೆಲ್ಲ ಉಂಟು ನಿಮಗೆ ಅಂತ ಫಸ್ಟ್ ಕೇಳಿದೆ ನಮಗೆ ಮನೆಯಲ್ಲಿ ಮೂರು ಎಕರೆ ಜಾಗೆ ಉಂಟು ಮತ್ತೆ ಎಷ್ಟು ಜನ ಇದ್ದೀರಿ ಅಪ್ಪ ಅಮ್ಮ ಇಬ್ಬರು ಅಕ್ಕಂದಿರು ಮದುವೆ ಆಗಿದೆ ಅಣ್ಣ ನಾನು ಇದ್ದೇವೆ ಅಣ್ಣನಿಗೆ ಮದುವೆ ಆಗಿಲ್ಲ ಅಣ್ಣ ಧರ್ಮಸ್ಥಳ ಇದ್ದಾನೆ ಅವನು ಐ ಟಿ ಎ ಮಾಡಿದ್ದು ನಾನು ಡಿಪ್ಲೊಮಾ ಮಾಡಿದ್ದು ಅಂತ ಹೇಳಿದ ಸರ್ ಆಮೇಲೆ ನೋಡಪ್ಪ ಅದು ಮತ್ತೆ ಡಿಸೈಡ್ ಮಾಡೋಣ ಏನು ಅಂತ ನೀವು ಶ್ರೀಮಂತರು ನಾವು ಬರೀ ಒಂದು ಸೈಟಲ್ಲಿ ಸೀಟ್ ಮನೆಯಲ್ಲಿ ಇರುವುದಂತ ಅವನಿಗೆ ಹೇಳಿದೆ ಬೇಕಾದಷ್ಟು ಹೇಳಿದೆ ನಮ್ಮಂತ ಅವರನ್ನು ನಿಮ್ಮ ಫ್ಯಾಮಿಲಿಯವರೆಲ್ಲ ಇದ್ದಾರಲ್ವ ನಿಮ್ಮ ಅಪ್ಪ ಅಮ್ಮ ಅಲ್ಲ ನಿನ್ನ ಭಾವನವರು ಇವರೆಲ್ಲ ಅವರ ಹೆಸರು ಮನೆ ಹೆಸರು ಕೊಂಡಾಲ್ವಂತ ಅವರು ಎಲ್ಲ ಬಿಡಲಿಕ್ಕೆಲ್ಲ ಮದುವೆ ಆಗಲಿಕ್ಕೆ ಅಂತ ಹೇಳಿದ್ದಕ್ಕೆ ಅವನು ಹೇಳಿದ ಇಲ್ಲ ಆಂಟಿ ನನಗೆ ಅಲ್ವ ಹೆಣ್ಣು ಅವರು ಅವರೇನು ಹೇಳೋದು ಅವರು ಹೇಳಿದಾಗೇನೋ ಅಂತ ಹೇಳಿದ ಅದಕ್ಕೆ ನಾನು ಇಲ್ಲ ನೀನು ಡಿಸೈಡ್ ಮಾಡಿ ಆಮೇಲೆ ಹೇಳಿ ಅಂತ ಹೇಳಿ ಇಲ್ಲ ಆಂಟಿ ನನಗೆ ಮದುವೆ ಮಾಡಲೇಬೇಕು ಹಾಗಾದರೆ ಸೀಟ್ನಲ್ಲಿ ಸೀಟು ಮನೆಯಲ್ಲಿ ಇದ್ದವರಿಗೆ ಮದುವೆ ಇಲ್ವಾ ಅಂತ ಕೇಳಿದ ಆಮೇಲೆ ನೋಡೋಣ ಅಂತ ಹೇಳಿದೆ ನಾನು ಆಮೇಲೆ ಹೇಳಿದ್ದಕ್ಕೆ ಏನಂತ ಹೇಳಿದ ಇಲ್ಲ ನನಗೆ ಮದುವೆ ಮಾಡಲೇಬೇಕು ಅವನು ಅವಳನ್ನು ಕೊಡಲೇಬೇಕು ಕೊರಗಜ್ಜನ ಆಜಾಗಿ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ ಇನ್ನೊಬ್ಬ ರವೀತಾ ಅಂತ ಉಜಿರೆಯವನು ಅವನು ಹೇಳಿದ ಆಂಟಿ ತಪ್ಪದಾಗಿ ನಾನಿದ್ದೇನೆ ಅಂತ ಪ್ರಾಮಿಸ್ ಮಾಡಿದ ನಾನು ಇದ್ದೇನೆ ಅಂತ ಆಮೇಲೆ ನಿನ್ನ ಅಪ್ಪ ಅಮ್ಮ ಒಂದು ವೇಳೆ ಒಪ್ಪದಿದ್ದರೆ ನೀನು ಏನು ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಅವನು ಹೇಳಿದ ಅಪ್ಪ ಅಮ್ಮನಿಗೆ ಅಲ್ಲ ಹೆಣ್ಣು ನೀನು ಜಾ ಐ ಸೈ ಸೈಟ್ ಆಗಲಿ ಏನೇ ಆಗಲಿ ಸೈಟ್ ಆಗಲಿ ಏನೇ ಆಗಲಿ ನನಗೆ ಅವಳನ್ನು ಮದುವೆ ಮಾಡಿಕೊಡಿ ಸೈಟ್ನಲ್ಲಿ ಇದ್ದವರಿಗೆ ಮದುವೆ ಇಲ್ವಾ ಮದುವೆ ಇಲ್ವಾ ಅಂತ ಕೇಳಿದ ಮದುವೆ ಉಂಟಪ್ಪ ನಿನ್ನನ್ನು ನೋಡು ಅಪ್ಪ ಅಮ್ಮನ ಒಪ್ಪಿಗೆ ಇಲ್ಲದಿದ್ರೆ ಏನು ಮಾಡ್ತೀಯ ಅಂತ ಕೇಳಿದೆ ಇಲ್ಲ ಅಪ್ಪ ಅಮ್ಮ ನನಗೆ ಹೇಳಿದರು ಜಾತಿದ್ದಾದರೆ ಸಾಕು ಪಾಪದವರಾಗ್ಲಿ ಯಾರೇ ಆಗಲಿ ನೀವೇ ನೀವೇ ನೋಡಿಕೊಳ್ಳಿ ಅಂತ ಹೇಳಿದರು ಸರ್ ಹೇಳಿದ ಹೇಳಿದರು ಅಂತ ಹೇಳಿದ ನನ್ನಲ್ಲಿ ರೆಕ್ಕೆ ಇಲ್ಲದೆ ಹಾರೋ ಫ್ಯಾನ್ ರೀತಿ ಯುವಕ ಯುವತಿ ಹಾರಾಡ್ತಿದ್ರು ಆದರೆ ಇತ್ತೀಚೆಗೆ ಯುವತಿಯ ಬರ್ತ್ಡೇ ದಿನ ಪ್ರವೀಣ ತನ್ನ ಸ್ಟೇಟಸ್ ನಲ್ಲಿ ಆಕೆಯ ಫೋಟೋ ಹಾಕೊಂಡಿದ್ದೇ ದುರಂತಕ್ಕೆ ಮುನ್ನುಡಿ ಬರೆದಿತ್ತು ಫೋಟೋ ಸ್ಟೇಟಸ್ ನೋಡಿದ್ದ ಆತನ ಮಾವಂದಿರು ಬಡ ಕುಟುಂಬದ ಯುವತಿಯ ನಂಟನ್ನ ಬಿಟ್ಟು ಬಿಡು ಎಂದು ಸಲಹೆಯನ್ನ ನೀಡಿದ್ರು ಅಲ್ಲದೆ ಆಕೆಯ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ರು ಆ ಬಳಿಕ ಯುವತಿ ಜೊತೆಗಿನ ಸ್ನೇಹವನ್ನ ನೇರವಾಗಿ ಕಡಿದುಕೊಳ್ಳಲು ನಿರ್ಧರಿಸಿದ್ದ ಪ್ರವೀಣ ಮೊಬೈಲ್ ಸಂಪರ್ಕವನ್ನು ಕಡಿಮೆ ಮಾಡತೊಡಗಿದ್ದ ಪ್ರಶ್ನೆ ಮಾಡಿದ ಯುವತಿಗೂ ಇದೇ ಮಾತುಗಳನ್ನ ಹೇಳ್ತಿದ್ದ ಇದರಿಂದ ಖುದ್ದು ಹೋಗಿದ್ದ ಯುವತಿ ಮಾತ್ರ ತೀವ್ರ ನೊಂದ್ಕೊಂಡಿದ್ಲು ತನ್ನ ಮಾನ ಪ್ರಾಣವನ್ನೇ ಆತನಿಗೆ ಅರ್ಪಿಸಿದ್ದ ಯುವತಿ ಹೇಗಾದ್ರೂ ಮಾಡಿ ಯುವಕನನ್ನ ಮದುವೆಗೆ ಒಪ್ಪಿಸಬೇಕೆಂದು ಕೊಂಡಿದ್ಲು ಈ ನಡುವೆ ತೀವ್ರ ನೊಂದ್ಕೊಂಡು ಕುಳಿತಿದ್ದ ಮಗಳನ್ನ ವಿಚಾರಿಸಿದ ತಾಯಿಗೂ ಪ್ರವೀಣ ಮದುವೆ ನಿರಾಕರಿಸಿದ್ದನ್ನ ಹೇಳಿದ್ದಾಳೆ ಅವನು ಮದುವೆ ಆಗದಿದ್ರೇನು ಇಷ್ಟು ಚಂದ ಇದ್ಯಾ ಯಾರಾದ್ರೂ ಸಿಗ್ಬಹುದು ಅಂತ ತಾಯಿ ಸಂತೈಸುವ ಮಾತನ್ನ ಆಡಿದ್ರು ಆದ್ರೆ ಯುವತಿ ಮಾತ್ರ ತಾಯಿ ಮಾತನ್ನ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಇದೇ ವೇಳೆ ಕಾಲೇಜಿಗೆ ಹೋಗಿದ್ದವಳು ಇಲಿಯನ್ನ ಕೊಲ್ಲಲು ಬಳಸುವಂತ ವಿಷವನ್ನ ಮನೆಗೆ ತಂದಿದ್ಲು ನವೆಂಬರ್ ಹದಿನೆಂಟರಂದು ಸಂಜೆ ಪ್ರವೀಣ್ ನನಗೆ ಮೆಸೇಜ್ ಮಾಡಿ ನೀನು ಮದುವೆಯಾಗಿಲ್ಲ ಅಂದ್ರೆ ನಾನು ಸಾಯ್ತೇನೆ ಅಂತ ಹೇಳ್ಕೊಂಡಿದ್ಲು ಆದರೆ ಆತ ಮಾತ್ರ ಹುಡುಗಾಟಿಕೆ ಮಾಡಿದ್ದ ಈಕೆ ಸಾಯ್ತೀನಿ ಅಂತ ಸುಮ್ಮನ್ ಹೇಳ್ತಿದ್ದಾಳೆ ಅಂದ್ಕೊಂಡು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಈಕೆಯು ಅಂಗಡಿಯಿಂದ ತಂದಿದ್ದ ಸೀಸೆಯಿಂದ ಒಂಚೂರು ವಿಷವನ್ನ ಅದೇ ದಿನ ಸಂಜೆ ಸ್ವೀಕರಿಸಿದ್ಲು ಇದರಿಂದಾಗಿ ತಾನು ಆಸ್ಪತ್ರೆಗೆ ಸೇರಿ ಬಚಾವಾಗ್ತೀನಿ ಅಷ್ಟರಲ್ಲಿ ವಿಷಯ ಪೊಲೀಸ್ ಠಾಣೆಗೆ ಹೋಗಿ ಆತನೇ ಬಂದು ಮದುವೆಯಾಗ್ತಾನೆ ಎಂದು ಉಪಾಯವನ್ನ ಹೂಡಿದ್ಲು ನಾನು ಸಾಯ್ತಿದ್ದೀನಿ ನಾಳೆ ನಿನಗೆ ನಾನು ಸಿಗೋದಿಲ್ಲ ಎಂದು ಪ್ರವೀಣ್ ನನಗೆ ಮೆಸೇಜ್ ಅನ್ನ ಮಾಡಿದ್ದು ಆದರೆ ಪ್ರವೀಣ ಮಾತ್ರ ಕ್ಯಾರೆ ಮಾಡಿರಲಿಲ್ಲ ಸ್ವಲ್ಪ ವಿಷ ತೆಗೆದುಕೊಂಡಿದ್ರಿಂದ ಆಕೆಗೆ ಒಮ್ಮೆಲೆ ರಿಯಾಕ್ಷನ್ ಆಗಿರಲಿಲ್ಲ ಬೇಜಾರುವಂತ ಅಮ್ಮನಲ್ಲಿ ಹೇಳಿ ಊಟವನ್ನು ಮಾಡದೆ ಕುಳಿತುಕೊಂಡಿದ್ಲು ಮರುದಿನ ರಾತ್ರಿ ವೇಳೆಗೆ ವಾಂತಿ ಮಾಡಲು ಶುರು ಮಾಡಿದ್ದು ಅಮ್ಮ ಕೇಳಿದಾಗ ತಾನು ವಿಷಯ ತೆಗೆದುಕೊಂಡ ವಿಚಾರವನ್ನು ಹೇಳಿಕೊಂಡಿದ್ದಾಳೆ ಅವಳು ನಾನು ಮೊನ್ನೆ ಕೇಳಿದ್ದಕ್ಕೆ ಆಸ್ಪಿಟ್ಲಲ್ಲಿ ಕೇಳಿದ್ದು ಎಣ್ಣಕ್ಕ ಹಾಸ್ಪಿಟ್ಲಲ್ಲಿ ಅಪ್ಪ ಏನು ತಿಂದಿದ್ಯಾ ಯಾಕೆ ತಿಂದಿದ್ಯಾ ಅಂತ ಅವನು ಮದುವೆ ಆಗೋದಿಲ್ಲ ಅಂತ ಹೇಳಿದಲ್ವಮ್ಮ ಅದಕ್ಕೆ ನಾನು ಸಾಯ್ಬೇಕು ಅಂತ ತಿಂದಿದ್ದಲ್ಲ ನನ್ನನ್ನು ಬದುಕಿಸಿ ಅಂತ ಹೇಳಿದ್ಲು ಅವನಿಗೆ ಮದುವೆ ಮಾಡಿ ಅಂತ ಹೇಳಿದ್ಲು ಪ್ಲೀಸ್ ತಪ್ಪಾಯಿತು ಅಂತ ಹೇಳಿದ್ಲು ಮದುವೆ ಮಾಡಿ ಅವನಲ್ಲಿ ಮಾತಾಡ್ತೇನೆ ಫೋನ್ ಕೊಡಿ ಅಮ್ಮ ಕೊಡಿ ಅವನಿಗೆ ಕೊಡಿ ನಾನು ನನಗೆ ಆಗೋದಿಲ್ಲ ಇಲ್ಲ ಅಂದರೆ ಅಂತ ಎಲ್ಲ ಹೇಳಿದ್ಲು ಸರಿ ಕೇಳಿದ್ದಕ್ಕೆ ಸೋಮ ತಂದಿದ್ದು ಯಾವಾಗ ತಂದಿದ್ದು ಅಂತ ಕೇಳಿದಾಗ ಕಾಲೇಜಿಂದ ಬರುವಾಗ ಅಂತ ಹೇಳಿದ್ಲು ಯಾವ ಅಂಗಡಿ ಅಂತ ಹೇಳು ಅಂತ ಹೇಳಿದೆ ಅದಕ್ಕೆ ಅಂಗಡಿ ಹೆಸ್ರು ಹೇಳಲಿಲ್ಲ ಆಮೇಲೆ ಎಷ್ಟು ತಿಂದಿದ್ದೆ ಅಂತ ಕೇಳಿದೆ ಅರ್ಧ ಅಂತ ಇನ್ನು ಅರ್ಧ ಏನಾಯಿತು ಅಂತ ಹೇಳಿದೆ ಕೇಳಿದೆ ಅದಕ್ಕೆ ಅವಳು ಹೇಳಿದ್ಲು ನನಗೆ ಅರ್ಧ ಎಸ್ದೇನಮ್ಮ ಅಂತ ಅಂದ್ಲು ನನಗೆ ಹೇಳಿದ್ಲು ಹತ್ತೊಂಬತ್ತು ಹದಿನೆಂಟು ತಾರೀಕಿಗೆ ತಗೊಂಡಿದ್ದೇನೆ ಅಂತ ನನ್ನ ಕೈಯ್ಯಲ್ಲಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಹೇಳಿದ್ಲು ಎಲ್ನೋಕಲ್ಲಿ ಮತ್ತು ನನಗೆ ಗೊತ್ತಾಗಿದ್ದು ಹತ್ತೊಂಬತ್ತು ತಾರೀಕು ಮಧ್ಯರಾತ್ರಿ ಒಂದು ಗಂಟೆಗೆ ವಾಂತಿ ಮಾಡುವಾಗಲೇ ಗೊತ್ತಾಗಿದ್ದು ಗ್ಯಾಸ್ಟ್ರಿಕಲ್ಲಿ ನೀನು ನೋಡು ಊಟ ಮಾಡೋದಿಲ್ಲ ಯಾಕೆ ಗೊತ್ತಾಯಿತಾ ನಿನಗೆ ವಾಂತಿ ಆಗೋದು ಅಂತ ಕೇಳಿದ್ದಕ್ಕೆ ಅಮ್ಮ ಇಲ್ಲ ನಾನು ವಿಷ ತಿಂದೆ ಎಂತ ಯಾಕೆ ತಿಂದೆ ಅಂತ ಹೇಳಿದ್ದಕ್ಕೆ ನಾನು ಅವನು ಮದುವೆ ಆಗೋದಿಲ್ಲ ನನ್ನನ್ನು ನಾನು ಅಮ್ಮ ನನಗೆ ಬೇಸರ ತಡಿಲಿಕ್ಕೆ ಆಗುದಿಲ್ಲ ಬಿಟ್ಟು ಇರೋಕೆ ಆಗುದಿಲ್ಲ ಅಂತ ಹೇಳಿ ನಾನು ಬದುಕಿಸಿ ಅಂತ ಹೇಳಿದ್ಲು ಅವನಿಗೆ ಮದುವೆ ಮಾಡಿ ಅಂತ ಹೇಳಿದ್ಲು ಸರ್ ಕೂಡಲೇ ಆಕೆಯನ್ನ ಬೆಳ್ತಂಗಡಿ ಆಸ್ಪತ್ರೆಗೆ ಸೇರಿಸಿದ್ರು ಆದ್ರೆ ಅದಾಗಲೇ ವಿಷ ನಿಧಾನಕ್ಕೆ ದೇಹವನ್ನ ಆವರಿಸಿಕೊಂಡಿತ್ತು ಬಡ ಕುಟುಂಬ ಆಗಿದ್ದರಿಂದ ವೈದ್ಯರ ಸಲಹೆಯಂತೆ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಗೆ ದಾಖಲಿಸಿದ್ರು ಈ ನಡುವೆ ತನ್ನನ್ನು ಆತ ನಾಲ್ಕೈದು ಬಾರಿ ಬಳಸಿಕೊಂಡಿದ್ದಾನೆ ಮಾತ್ರೆ ಕೊಟ್ಟು ಗರ್ಭ ನಿಲ್ಲದಂತೆ ಮಾಡಿದ್ದ ತನ್ನನ್ನು ಬಳಸಿಕೊಂಡು ಹಾಳು ಮಾಡಿದ್ದಾನೆ ಅಮ್ಮ ಒಂದು ಬಾರಿ ಆತನನ್ನ ಕರೆದುಕೊಂಡು ಬನ್ನಿ ಅಂತ ಗೋಗರೆದಿದ್ದಾಳೆ ಆದ್ರೆ ಪ್ರವೀಣ ಮಾತ್ರ ಇತ್ತ ಯುವತಿ ವಿಷ ತೆಗೆದುಕೊಂಡಿದ್ದು ತಿಳಿಯುತ್ತಲೇ ತನ್ನ ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ದ ಪ್ರೀತಿಯಿಂದ ಸಾಕಿ ಸಲಹಿದ್ದ ಮಗಳಿಗೆ ಈ ರೀತಿಯ ಗತಿ ಬಂದಿದ್ದನ್ನ ನೋಡಿ ತಾಯಿ ಕಂಗಾಲು ಆಗಿದ್ದಾಳೆ ಬರಬರುತ್ತಾ ಯುವತಿ ಸ್ಥಿತಿ ಬಿಗಡಾಯಿಸಿದ್ದು ನವೆಂಬರ್ ಇಪ್ಪತ್ತೆಂಟರಂದು ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾಳೆ ಕೈಗೆ ಸಿಕ್ಕ ಮೊಬೈಲು ಅಂಟಿಕೊಂಡಿದ್ದ ಪ್ರೀತಿಯ ಗೀಳು ಬಡ ಕುಟುಂಬದ ಯುವತಿಯ ಬಾಳನ್ನ ಹೊಸಕಿ ಹಾಕಿದೆ ತನ್ನ ಅಂತಸ್ತು ನೋಡದೆ ಯುವತಿಯನ್ನ ಪ್ರೀತಿಯ ಬಲಿಗೆ ಬೇಡಿಸಿ ಕಾಮದಾಟಕ್ಕೆ ಬಳಸಿಕೊಂಡಿದ್ದ ಯುವಕ ಹುಡುಗಾಟಿಕೆ ಮಾಡಿದ್ದಾನೆ ಏನು ಅರಿಯದ ಮುಗ್ಧ ಯುವತಿ ತನ್ನ ಪ್ರಿಯಕರನನ್ನ ವಿಷ ಕುಡಿದಾದ್ರೂ ಕರೆಸಿಕೊಳ್ಳಬಹುದು ಅಂದ್ಕೊಂಡು ಸೋತು ಹೋಗಿದ್ದಾಳೆ ಆರೋಪಿ ಪ್ರವೀಣ ಮೊಬೈಲ್ ಸ್ವಿಚ್ ಆಫ್ ಮಾಡಿ ತಲೆ ತಪ್ಪಿಸಿಕೊಂಡು ಹೋಗಿದ್ದಾನೆ ಘಟನೆ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ಪೊಲೀಸರು ಹುಡುಕಾಟದಲ್ಲಿ ತೊಡಗಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಲಂ ನೂರ ಏಳು ಬಿ ಎನ್ ಎಸ್ ಅಂದರೆ ಮಗುವಿನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡದಂತಹ ಒಂದು ಆರೋಪದ ಅಡಿಯಲ್ಲಿ ಆ ವ್ಯಕ್ತಿಯ ಮೇಲೆ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಈಗ ಸದ್ಯಕ್ಕೆ ವ್ಯಕ್ತಿ ತಲೆಮರೆಸಿಕೊಂಡಿದ್ದಾರೆ ಅವರನ್ನ ಬಂಧನ ಬಂಧನ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಈಗ ಕೆಲವು ತಿಂಗಳಿಂದ ಅಷ್ಟೇ ವರ್ಷಗಳೇನಿಲ್ಲ ಕೆಲವು ತಿಂಗಳೊಂದು ಆರು ಏಳು ತಿಂಗಳಿಂದ ಇದು ಪರಿಚಯ ಅಂತ ಹೇಳ್ತಾರೆ ಮತ್ತು ಅದು ಹೆಚ್ಚಿನ ಹೆಚ್ಚಾಗಿ ಅದು ಮೊಬೈಲ್ ಮುಖಾಂತರ ಸಂಪರ್ಕವೇ ಹೊರತು ಏನೂ ಮೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಒಂದು ಎರಡು ಮೂರು ಸಲ ಅವರು ಫಿಸಿಕಲಿ ಭೇಟಿಯಾಗಿರೋದ್ರ ಬಗ್ಗೆ ಅವರ ಪೋಷಕರು ಹೇಳ್ತಾರೆ ಈ ಸಂಬಂಧ ಆರೋಪಿಯನ್ನು ನಾವು ದಸ್ಗಿರಿ ಮಾಡಿದ್ಮೇಲೆ ಇನ್ನೂ ಹೆಚ್ಚಿನ ಅವರನ್ನು ವಿಚಾರಣೆಗೊಳಪಡಿಸಿ ಹೆಚ್ಚಿನ ಮಾಹಿತಿನ ಸಂಗ್ರಹ ಮಾಡ್ಬೋದು ಈ ಪ್ರಕರಣ ಕೇವಲ ಲವ್ ಸೆಕ್ಸ್ ದೋಖಾ ಅಷ್ಟೇ ಆಗಿರದೆ ಅಪ್ರಾಪ್ತ ಯುವತಿಯ ಬಾಲ್ನಲ್ಲಿ ಆಟವಾಡಿದ್ರಿಂದ ಪೋಕ್ಸೋ ಕೇಸು ದಾಖಲಾಗುತ್ತೆ ಚಿಗುರು ಮೀಸೆಯ ಯುವಕ ಆಗಷ್ಟೇ ಚಿಗುರು ಮೂಡಿದ್ದ ಲತೆಯನ್ನ ಚಿವುಟಿ ಹಾಕಿದ್ದಕ್ಕೆ ಸಾಕ್ಷಿಯಾಗಬಲ್ಲ ಈ ಕತೆ ಹರಿಯದ ಯುವಕ ಯುವತಿಯರಿಗೆ ಪಾಠವಾಗಬೇಕು ಮೇಲ್ನೋಟಕ್ಕೆ ಸಾವಿಗೆ ಈತನೇ ಕಾರಣ ಎನ್ನುವುದಕ್ಕೆ ಆಕೆಯ ಮೊಬೈಲ್ ಮೆಸೇಜು ಕರೆಗಳು ತಾಯಿಯ ಹೇಳಿಕೆ ಸೇರಿದಂತೆ ಸಾಕಷ್ಟು ಸಾಕ್ಷ್ಯಗಳಿವೆ ಆದರೆ ಬಡ ಕುಟುಂಬದ ಜೊತೆಗೆ ನಿಲ್ಲುವ ಪೊಲೀಸರಿದ್ದಾರೆಯೇ ಎಂದು ನೋಡಬೇಕಿದೆ